ಅಲಿ ಬುರ್ಜ್ ತೋಪ್ ಇದರ ಹೆಸರು. ಮತ್ತೆ ಇದಕ್ಕೆ ಹೈದರ್ ಬುರ್ಜ್ ಅಂತಲೂ ಕರೀತಾರೆ, ಮತ್ತೆ ಇದಕ್ಕೆ ಉಪಾರಿ ಬುರ್ಜ್ ಅಂತಲೂ ಕರೀತಾರೆ, ಉಪ್ಲಿ ಬುರ್ಜ್ ಅಂತಲೂ ಕರೀತಾರೆ. ಸರಿಸುಮಾರವಾಗಿ ನಾಲ್ಕು ಹೆಸರುಗಳಿಂದ ಕರೆಯಲ್ಪಡುವಂತಹ ಬುರ್ಜ್ ಅದು ನಮ್ಮ ವಿಜಯಪುರದಲ್ಲಿದೆ. ಬನ್ನಿ, ಅದರ ಸಂಪೂರ್ಣವಾದಂತಹ ರಿವ್ಯೂನ ಮಾಡಿಕೊಡ್ತೀನಿ. ಲೆಟ್ಸ್ ಕಮ್. ನಮಸ್ತೆ ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾಸಿ ಮಾತಾಡ್ತಾ ಇದ್ದೀನಿ. ಈ ಸ್ಥಳಕ್ಕೆ ಬಂದಿರೋ ಉದ್ದೇಶ ಏನಂದರೆ, ಇದು ಆದಿಲ್ ಶಾಹಿಗಳ ಕಾಲದಲ್ಲಿನ ಗೋಪುರ, ಐ ಮೀನ್ ವಾಚಿಂಗ್ ಟವರ್ ಅಂತ ಕರೀತಾರಲ್ಲ, ವೀಕ್ಷಣಾ ಗೋಪುರ ಅಥವಾ ಬುರ್ಜ್ ಅಂತ ಕರೀತಾರೆ. ಈ ಬುರ್ಜ್ ಯಾಕೆ ಕಟ್ಟಿದ್ರು ಮತ್ತು ಏನಗೋಸ್ಕರ ಕಟ್ಟಿದ್ರು, ಇದರ ಸಂಪೂರ್ಣವಾದ ಕಹಾನಿನ ನಾನು ನಿಮ್ಮ ಮುಂದೆ ಹಿಡ್ತೀನಿ. ಮತ್ತು ಇದು ಯಾರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತಹ ಎಲ್ಲರಿಗೆ ಸಹಜವಾಗಿ ಗೊತ್ತೇ ಇರುತ್ತೆ, ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಬುರ್ಜ್ ಅಂತ. ಬಟ್ ಸಂಪೂರ್ಣವಾದ ಮಾಹಿತಿನ ಗೊತ್ತಿರೋದಿಲ್ಲ, ಆ ಮಾಹಿತಿ ನಾನು ನಿಮಗೆ ಇಡ್ತೀನಿ. ಈ ಬುರ್ಜ್ ಬಂದುಬಿಟ್ಟು ಅಲಿ ಆದಿಲ್ ಶಾಹಿನ ಕಾಲದಲ್ಲಿ ನಿರ್ಮಾಣವಾದಂತಹ ಬುರ್ಜು. ಆ ನಿರ್ಮಾಣಪಕ ಬಂದುಬಿಟ್ಟು ಅಲಿ ಆದಿಲ್ ಶಾಹಿನ ಕಾಲದಲ್ಲಿರುವಂತಹ ಸೇನಾದಂಡ ನಾಯಕ ಹೈದರ್ ಖಾನ್ ಅಂತ, ಹೈದರ್ ಖಾನ್ ನಿರ್ಮಾಣ ಮಾಡಿರುವಂತಹ ಬುರ್ಜ್ ಇದು. ಈ ಬುರ್ಜ್ ಎಷ್ಟರಲ್ಲಿ ನಿರ್ಮಾಣ ಆಯ್ತಂದರೆ 1583ರಿಂದ 84ನೇ ಇಸ್ವಿಯಲ್ಲಿ ನಿರ್ಮಾಣವಾದಂತಹ ಬುರ್ಜು. ಇದು ಸುಮಾರು ಹೈಟಿಗೆ 80 ಫೀಟ್ ಹೈಟನ್ನು ಉಳ್ಳಂತಹ ಬುರ್ಜು, ಮತ್ತು ಮೀಟ್ರಲ್ಲಿ ಹೇಳಬೇಕಂದ್ರೆ 24 ಮೀಟ್ರ್ ಹೈಟ್ ಉಳ್ಳಂತಹ ಬುರ್ಜ್ ಇದು. ಇದರ ಮೇಲ್ಗಡೆ ಎರಡು ವಿಶೇಷವಾದಂತಹ ವಿಶೇಷ ಅನ್ನೋಕ್ಕಿಂತ ಎರಡು ಬೃಹದಾಕಾರದಂತಹ ತೋಪುಗಳನ್ನು ಉಳ್ಳಂತವೆ. ಆ ತೋಪುಗಳಿಗೆ ಒಂದೊಂದು ಹೆಸರಿದೆ, ಒಂದು ಲಾಮಾಚಾರಿ, ಒಂದು ಲಾಂಚಾರಿ ತೋಪು ಅಂತ. ಆ ತೋಪ್ನ ಉದ್ದ ಮತ್ತು ಅದು ಎಷ್ಟು ತೂಕವನ್ನು ಹೊಂದಿದೆ ಅಂತ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅದರ ಸಂಪೂರ್ಣವಾದ ಮಾಹಿತಿನ ನಿಮಗೆ ನೀಡ್ತೀನಿ. ಇದರ ವಿಶೇಷ ಏನಂದರೆ, ಮುಖ್ಯವಾಗಿ ಇದು ಒಂದು ವೀಕ್ಷಣಾ ಗೋಪುರ ಅಂತ ಕರೀತಾರೆ, ಅಥವಾ ವಾಚಿಂಗ್ ಟವರ್ ಅಂತ ಕರೀತಾರೆ. ಯಾಕೆ ವಾಚಿಂಗ್ ಟವರ್ ಅಂತ ಕರೀತಾರೆ ಅಂದರೆ, ಆದಿಲ್ ಶಾಹಿಗಳ ಕಾಲದಲ್ಲಿ ಎನ್ಮಿಗಳು ಅಥವಾ ಬೇರೆ ರಾಜ್ಯದ ರಾಜರು ಯುದ್ಧವನ್ನು ಮಾಡಬೇಕಂದ್ರೆ ಅವರು ಸೈನ್ಯವನ್ನು ತೊಗೊಂಡು ಬರ್ತಿರ್ತಾರೆ. ಬಟ್ ಯಾವ ಕಡೆಯಿಂದ ಬರ್ತಾರಂತ ಗೊತ್ತಾಗಲ್ಲ. ಆ ಎಲ್ಲ ಮಾಹಿತಿನ ಈ ಬುರ್ಜ್ ಮೇಲೆ ನಿಂತ್ಕೊಂಡು ಎಲ್ಲ ಮಾಹಿತಿನ ಕಲೆ ಮಾಡ್ತಾಯಿದ್ರು. ಅದನ್ನು ಅಂದರೆ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಬಿಟ್ಟು ರಾಜರಿಗೆ ಇಮಿಡಿಯೇಟಾಗಿ ತಿಳಿಸ್ತಾ ಇದ್ರು. ಸಂಗ್ರಹಣೆ ಮಾಡಿಬಿಟ್ಟು ಮಾಹಿತಿನ ತಿಳಿಸಿ ಆಮೇಲೆ ಯುದ್ಧ ಸಿದ್ಧತೆಗಳೆಲ್ಲ ಮಾಡ್ಕೊತಾ ಇದ್ರು. ಅದ್ರಗೋಸ್ಕರ ಈ ಬುರ್ಜು, ಇದರ ಹೆಸರು ಬಂದ್ಬಿಟ್ಟು ಉಪ್ಲಿ ಬುರ್ಜ್. ಇದ್ರ ನಿಜವಾದ ಹೆಸರು ಉಪಾರಿ ಬುರ್ಜ್ ಅಂತ. ಏನಕ್ಕೆ ಉಪ್ಲಿ ಬುರ್ಜ್ ಅಂತ ಬಂತಂದರೆ, ಇದು ಅಂದರೆ ಸುತ್ತ ಇದೆಯಲ್ಲ ಈ ಕೋಟೆ, ಅಂದರೆ ಈ ಕಂಪೌಂಡ್ ಕಟ್ಟಿದಾರಲ್ಲ, ಇದು ಅವಾಗಿರಲಿಲ್ಲ. ಸದ್ಯಕ್ಕೆ ಇವಾಗ ಇವಾಗ ಕಟ್ಟಿರೋದು, ಅಂದರೆ ಇವಂಥರ ಸೂಸೈಡ್ ಪಾಯಿಂಟ್ ಆಗಿಯೂ ಕನ್ವರ್ಟ್ ಆಗ್ತಾ ಇತ್ತು. ಅದ್ರ ಸಂಬಂಧ ಸುತ್ತ ಇರೋ ಈ ಕೋಟೆನ ಕಟ್ಟಿದ್ದಾರೆ, ಅಂದರೆ ಇದು ಕಂಪೌಂಡ್ ಕಟ್ಟಿದ್ದಾರೆ, ಅಂದರೆ ಇದ್ರ ಸೆಕ್ಯೂರಿಟಿಗೋಸ್ಕರ ಕಟ್ಟಿರೋದು. ಇದು ಏನಕ್ಕೆ ಉಪ್ಲಿ ಬುರ್ಜ್ ಅಂತ ಹೆಸರಾಯ್ತು ಅಂದರೆ, ಇದ್ರ ಮೂಲತಃ ಹೆಸರು ಉಪಾರಿ ಬುರ್ಜ್ ಅಂತ. ಉಪಾರಿ ಬುರ್ಜ್ ಅಂತ ಅದು ಏನಕ್ಕಾಯ್ತು ಅಂದರೆ, ಸ್ಥಳೀಯರೆಲ್ಲ ಇರ್ತಾರಲ್ಲ ಅಲ್ಲಿ, ಇದಕ್ಕೆ ಬೆರಣಿ ತಟ್ಬಿಟ್ಟು, ಅಂದರೆ ಬೆರಣಿ ಅಥವಾ ಕುಳ್ಳು ತಡ್ತಿದ್ರೆ, ಅಂದರೆ ಕನ್ನಡದಲ್ಲಿ ಬೆರಣಿ, ಹಿಂದಿಯಲ್ಲಿ ಉಪ್ಲಿ ಅಂತ ಕರೀತಾರಂತ, ಅದಕ್ಕೆ ಉಪ್ಲಿ. ಅದನ್ನು ತಟ್ಟಿಬಿಟ್ಟು ನೋಡೋರೆಲ್ಲ ಉಪಾರಿ ಹೋಗ್ಬಿಟ್ಟು ಉಪ್ಲಿ 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 ಅಂತ, ಅಂದರೆ ಸುತ್ತ ಉಪ್ಲಿ ಕುಳ್ಳುಗಳಿದ್ದೀವಲ್ಲ ಆ ಸಂಬಂಧ ಉಪ್ಲಿ ಉಪ್ಲಿ ಅಂತ ಹೇಳ್ಬಿಟ್ಟು ಈ ಥರ ಆಡುಭಾಷೆಯಲ್ಲಿ ಈ ಥರ ಹೆಸರು ಚೇಂಜ್ ಆಯಿತು. ಇದಕ್ಕೆ ಸುಮಾರು ನಾಲ್ಕು ಹೆಸರುಗಳಿದ್ದಾವೆ. ಅಲ್ಲಿ ಬುರ್ಜ್ ತೋಪ್ ಅಂತಲೂ ಇದೆ, ಅದರ ಹೆಸರನ್ನ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ತೋರಿಸಲ್ಲ ಇಲ್ಲಿ. ಅಲಿ ಬುರ್ಜ್ ತೋಪ್ ಅಂತಲೂ ಇದೆ. ಏನಕ್ಕೆ ಇದು ಅಲಿ ಬುರ್ಜ್ ತೋಪ್ ಅಂದರೆ, ಅಂದರೆ ಅಲಿ ಆದಿಲ್ ಶಾಹಿ ನಿರ್ಮಾಣ ಮಾಡಿರುವಂಥ ಅಲಿ ಅಂದರೆ ರಾಜ ಅಲಿ, ಬುರ್ಜ್ ಅಂದರೆ ಎತ್ತರವಾದಂತಹ ಕಟ್ಟಡ ಅಥವಾ ಗೋಪುರ ಅಂತ ಕರೀತಾರೆ. ತೋಪ್ ಅಂದರೆ ಮೇಲೆ ಎರಡು ಬೃಹದಾಕಾರದ ತೋಪುಗಳಿದೆ, ಅದಕ್ಕೋಸ್ಕರ ಅಲಿ ಬುರ್ಜ್ ತೋಪ್ ಇದರ ಹೆಸರು. ಮತ್ತು ಇದಕ್ಕೆ ಹೈದರ್ ಬುರ್ಜ್ ಅಂತಲೂ ಕರೀತಾರೆ, ಮತ್ತು ಇದಕ್ಕೆ ಉಪಾರಿ ಬುರ್ಜ್ ಅಂತಲೂ ಕರೀತಾರೆ, ಉಪ್ಲಿ ಬುರ್ಜ್ ಅಂತಲೂ ಕರೀತಾರೆ. ಸರಿಸುಮಾರವಾಗಿ ನಾಲ್ಕು ಹೆಸರುಗಳಿಂದ ಕರೆಯಲ್ಪಡುವ ಅಂತಹ ಬುರ್ಜು ಅದು ನಮ್ಮ ವಿಜಯಪುರದಲ್ಲಿದೆ. ಬನ್ನಿ, ಅದರ ಸಂಪೂರ್ಣವಾದಂತಹ ರಿವ್ಯೂನ ಮಾಡಿಕೊಡ್ತೀನಿ. ಲೆಟ್ಸ್ ಕಮ್.
ಇದು ಏರುವಂತ ಮೆಟ್ಟಿಲುಗಳು ವೃತ್ತಾಕಾರದಲ್ಲಿ ಇದೆ ಯಾಕಂದ್ರೆ ಅದು ಯಾನಗೋಸ್ಕರ ಕಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಬಟ್ ಮೆಟ್ಟಿಲುಗಳು ಹೋಗ್ತಾ ಹೋಗ್ತಾ ಫಸ್ಟ್ ಗೆ ಚಿಕ್ಕದಾಗಿರೋ ಮೆಟ್ಟಿಲುಗಳು ಆಮೇಲೆ ಹೋಗ್ತಾ ಹೋಗ್ತಾ ಕಡಿದಾದ ಮೆಟ್ಟಿಲುಗಳು ಆಗ್ತಾ ಹೋಗ್ತವೆ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದರ ಉದ್ದೇಶ ಏನಂತಂದ್ರೆ ಏನೋ ಏರೋಕ್ಕೆ ಸ್ಪೀಡ್ ಆಗುತ್ತಂತೆ ವೇಗವಾಗಿ ಹತ್ತಬಹುದಂತೆ ಹೇಳ್ತಿರ್ತಾರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ಗೊತ್ತಾಗುತ್ತೆ ಎಲ್ಲ ಇಲ್ಲೆಲ್ಲ ಸೂಚನಾ ಫಲಕವನ್ನು ಹಾಕಿದ್ದಾರೆ ಸ್ವಚ್ಛತೆ ಕಾಪಾಡ್ತೀವಿ ಕೂಡ ಹಾಗೆ ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೂ ನೋಡಲು ನಮ್ಮ ಪೂರ್ವಜರ ಆಸ್ತಿಯನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಇದು ಉಪ್ಲಿ ಬುರ್ಜ್ ಮೆಟ್ಟಿಲುಗಳು ನೋಡ್ತಾ ಇದ್ದೀರಾ ಕರ್ವ್ಡ್ ಆಗ್ತಾ ಇದೆ ಅಂದರೆ ಹೋಗ್ತಾ ಹೋಗ್ತಾ ಸರ್ಕಲ್ ಆಗಿದೆ ವೃತ್ತಗಳು ಅಂದರೆ ಮೆಟ್ಟಿಲುಗಳು ವೃತ್ತಾಕಾರದಲ್ಲಿ ಹೋಗ್ತಾ ಇರೋದು ಕಾಣುತ್ತೆ ನಿಮಗೆ ತೋರಿಸ್ತೀನಿ ಬಟ್ ಇದು ಈ ಉಪ್ಲಿ ಬುರ್ಜ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ ಕೂಡ ಮೇಲಿದೆ ಅದು ಹೈದರ್ ಖಾನ್ ಮತ್ತು ಅಲಿ ಆದಿಲ್ ಶಾನ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಗೋಪುರ ಈ ಗೋಪುರಕ್ಕೆ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳ್ಬಿಟ್ಟು ಒಂದು ಶಾಸನವೂ ಕೂಡ ಇದೆ ಆ ಶಾಸನವನ್ನು ತೋರಿಸ್ತೀನಿ ನೋಡ್ಬೋದು ವೃತ್ತಾಕಾರವಾಗಿದೆ ಸ್ಟೆಪ್ಸ್ ಕೂಡ ಮೇಲ್ಗಡೆನೇ ಹೋಗ್ತಾ ಇದೆ ಇಲ್ಲಿ ಬರ್ತಿರ್ತಾರೆ ಪ್ರೇಕ್ಷಕರು ನೋಡೋಕ್ಕೆ ಏರ್ತಾ ಏರ್ತಾ ಒಂಥರ ಸುಸ್ತಾಗ್ಬಿಡುತ್ತೆ ಎನರ್ಜಿ ಇಲ್ಲೇ ಲಾಸ್ ಆಗಿಬಿಡುತ್ತೆ ನೋಡ್ಬೋದು ವೃತ್ತಾಕಾರವಾಗಿ ಹೋಗ್ತಾ ಇದೆ ಒಂಥರ ಇದು ವಾಚಿಂಗ್ ಟವರ್ ಅಂದರೆ ಸಾಮ್ರಾಜ್ಯದ 360 ಡಿಗ್ರಿ ಅಂದರೆ ಸಿಟಿಯ ಫುಲ್ ಕವರ್ ಮಾಡ್ಬೋದು ಇಲ್ಲಿಂದನೇ ತೋರಿಸ್ತೀನಿ ನಿಮಗೆ ಅದ್ರ ವ್ಯೂ ಹೇಗಿದೆ ಅಂತ ಇಲ್ಲಿ ನೋಡ್ಬೋದು ಶಾಸನ ಇದೆ ಅಲಿ ಆದಿಲ್ ಶಾನ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಬುರ್ಜು ಆ ಬುರ್ಜ್ ಹೇಗೆ ನಿರ್ಮಾಣ ಆಯಿತು ಅದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತಹ ಒಂದು ಮಾಹಿತಿ ಫಲಕ ಹೀಗಿದೆ ನೋಡೋಕ್ಕೆ